ಸಿಎನ್ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಜೆಡಿಎಸ್ ಮುಖಂಡ ದೀಪಕ್ ಗೌಡ ನಡೆಸಿ ಡಿಜೆ ನಾಗರಾಜ್ ರೆಡ್ಡಿ ಸುಮಾರು 35 ವರ್ಷಗಳಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ಥಳೀಯನಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿರುತ್ತಾನೆ. 2023ನೇ ಸಾಲಿನ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಬಾಗೇಪಲ್ಲಿ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಡಿಜೆ ನಾಗರಾಜ್ ರೆಡ್ಡಿಗೆ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ. ಆದ್ದರಿಂದ ಡಿಜೆ ನಾಗರಾಜ್ ರವರನ್ನು ಗೆಲ್ಲಿಸಬೇಕೆಂದು ದೀಪಕ್ ಗೌಡ ಮನವಿ ಮಾಡಿಕೊಂಡಿರುತ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ, ಚುನಾವಣೆ ಮುಗಿದ ನಂತರ ಖಾಲಿ ಮಾಡಿಕೊಂಡು ಹೋಗ್ತಾರೆ ಎಂದು ವ್ಯಂಗ್ಯವಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಶೀರ್, ಆಶಾ, ಜಗನ್, ಶ್ರೀನಿವಾಸ್, ಸುರೇಶ್, ಮಹೇಶ್, ದೇವರಾಜ್, ಬಾಲಾಜಿ ಇನ್ನಿತರ ಮುಖಂಡರು ಹಾಜರಿದ್ದರು. ಸಿಎನ್ಕೆ ಫೈ ಟಿವಿ ರಿಪೋರ್ಟರ್ ಅಂಜಿನಪ್ಪ. ನಮಗೇನು ಡಿಜೆ ನಾಗರೆಡ್ಡಿ ಅವರದು ಮುಖ್ಯ ಉದ್ದೇಶ ಜನ ಸೇವೆ ಮಾಡಬೇಕು, ಸಮಾಜ ಸೇವೆ, ಅದು ಎಲ್ಲಾ ಜನಕ್ಕೂ ಗೊತ್ತು. ಅದರಲ್ಲಿ ಸೀನಿಯರ್ ಸಿಟಿಸನ್ಗೆ ಹಾಗೆ ಆ ಕಾಲದಿಂದ ಇರೋರಿಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋದ ಇದು ಮಾಡಿಲ್ಲ ಸರ್. ಈಗ ಪ್ರತಿ ಹಳ್ಳಿಯವರು ಯಾರ್ಯಾರು ಬಂದಿದ್ದಾರೆ ನಾವು ಪಕ್ಷ ಭೇದ ಭಾವ ನೋಡ್ದಿರಾ, ಬಂದವರಿಗೆಲ್ಲ ಕೊಟ್ಟು ಕಳಿಸಿದಿರಿ. ನಾವು ಮೇನ್ ಮೇನ್ ಲೀಡರ್ಸ್ ಯಾರಿದ್ದಾರೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರಿಗೆ ಇನ್ಫಾರ್ಮ್ ಮಾಡಿದಿರಿ, ಅವ್ರು ಬಂದವರಿಗೆಲ್ಲ ಕೊಟ್ಟು ಕಳಿಸಿದಿರಿ. ಗುರುಬಂಡೆ, ಬಾಗೇಪಲ್ಲಿ, ಚೇಳೂರು ಎಲ್ಲಾರು ಬಂದಿದ್ದಾರೆ, ಎಲ್ಲರೂ ತಗೊಂಡು ಹೋಗಿದ್ದಾರೆ. ಅವ್ರು ವೈಯಕ್ತಿಕವಾಗಿ ಯಾರು ಬಂದು ತಗೊಂಡು ಹೋಗಿದಾರೆ ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವು ಯಾವ ಪಾರ್ಟಿಯವರು ಯಾರು ಏನು ಅಂತ ನೋಡಿದ್ರು. ಬಂದವರಿಗೆ ಒಂದು ಹಳ್ಳಿಯಿಂದ 3 ಜನ, ಒಂದು 5 ಜನ ಬಂದಿರೋರು ಇದ್ದಾರೆ, 5 ಗಣಪತಿ ಕೊಟ್ಟು ಕಳಿಸಿದ್ದೀವಿ. ಒಂದೇ ಕ್ಷೇತ್ರದಲ್ಲಿ ನಾವು ಇಲ್ಲಿ ಯಾವ ವಿಂಗಡಣೆ ಮಾಡಿಲ್ಲ, ಪ್ಲಸ್ ನಮ್ಮ ಹತ್ರ ಪ್ರೂಫ್ಗಳಿದೆ, ಕೊಟ್ಟಿರೋ ಎಲ್ಲ ತಂದಿದ್ದೀವಿ. ನಾವು ಹಳ್ಳಿಗೂ ಎರಡು ಗಣಪತಿ ಸೇರಿದೆ. ಕೆಲವರಿಗೆ ಯಾರು ಹೊಸ ಒಂದು 10-15 ಗಣಪತಿ ಎಲ್ಲ ವಿತರಣೆ ಮಾಡಿಬಿಟ್ಟು 500-1000 ಅಂತ ಹೇಳ್ಕೊಂತ ಇದಾರೆ. ಬಟ್ ಜನಕ್ಕೆ ಗೊತ್ತು ಇಲ್ಲಿ ಯಾರು 15 ದಿನದಿಂದ ಕಂಟಿನ್ಯೂಸ್ ಕೊಡ್ತಾ ಇದಾರೆ. ನಾವು 15 ದಿನದಿಂದ ಕೊಟ್ಟು 600-650 ಗಣಪತಿ ಕೊಟ್ಟಿದ್ದೀವಿ. ಇನ್ನೊಂದು ಒಂದಷ್ಟು ಹಳ್ಳಿ ಉಳಿದಿದೆ, ಅವೆಲ್ಲ ಇವತ್ತು ನಾಳೆ ಇದರಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಬಟ್ ನೋಡ್ಬೇಕೀಗ ಹೊಸೂರು ಬಂದು ಅವರು ಸುಮ್ಮನೆ ಅವ್ರ ಫೋಟೋಗಳಿಗೋಸ್ಕರ ಒಂದು 10-15 ಗಣಪತಿ ಕೊಟ್ಬಿಟ್ಟು ನಾವು ಕೊಟ್ಟಿರೋ ಗಣಪತಿಗಳನ್ನೆಲ್ಲ ಅವ್ರು ಕೊಟ್ಟಾಗಿ ಜನಕ್ಕೆ ಸ್ವಲ್ಪ ತಪ್ಪು ಸುದ್ದಿ ಕೊಡ್ತಾ ಇದಾರೆ. ಇಲ್ಲ, ನಿನ್ನೆ ಯಾವುದೋ ಒಂದು ಪ್ರೆಸ್ ಮೀಟ್ ನೋಡಿದೆ ನಾನು, ಅದರಲ್ಲಿ ಆ ಥರ ಬಂದಿತ್ತು. ಹಾಗಾಗಿ ಈ ಕ್ಷೇತ್ರ ಇತಿಹಾಸದಲ್ಲೇ ಇಲ್ಲ, ಪ್ರತಿ ಹಳ್ಳಿಗೆ 2-3 ಗಣಪತಿ ಕೊಟ್ಟಿರೋದು ನಾವು ಕಣ್ಣಾಗಿ ಎಲ್ಲಿ ನೋಡಿಲ್ಲ. ಬಟ್ ಈ ಸಲ ಡಿಜೆ ನಾಗರಾಜ್ ರೆಡ್ಡಿ ಅವರು ಈ ಥರ ಮಾಡಿದ್ದಾರೆ ಜನಕ್ಕೊಂದು.